ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆಯಾ? ನಿಮಗೆ ತಕ್ಷಣ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಜಸ್ಟ್ 5 ನಿಮಿಷದಲ್ಲೇ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲನ ನೀವು ತೊಗೋಬೋದು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಅಷ್ಟು ಬೆಸ್ಟ್ ಪ್ಲೇ ಸ್ಟೋರಲ್ಲೇ ಇಲ್ಲ, ಏಕೆಂತಂದರೆ ಇದು ಓನ್ಲಿ ಸ್ಯಾಲ್ರಿಡ್ ಪರ್ಸನ್ಸ್ಗೆ ಮಾತ್ರ ಲೋನ್ ಕೊಡುತ್ತೆ ಆ್ಯಂಡ್ ಒಳ್ಳೆ ಲೋನ್ ಅಮೌಂಟನ್ನು ಕೊಡುತ್ತೆ. ಗೈಸ್, ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಈ ಒಂದು ಆ್ಯಪಲ್ಲಿ ತಕ್ಷಣ ಸಾಲ ತೊಗೋಬೋದು ಆ್ಯಂಡ್ 10 ನಿಮಿಷದಲ್ಲೇ ನಿಮ್ಮ ಲೋನ್ ಅಮೌಂಟ್ ಅನ್ನೋದು ಅಪ್ರೂವ್ ಆಗುತ್ತೆ. 5 ಲಕ್ಷ ರೂಪಾಯಿವರೆಗೆ ತಕ್ಷಣ ಸಾಲ ಸಿಗುತ್ತೆ, ಅದು ಕೂಡ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ. ಆ್ಯಂಡ್ ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದರೆ ನೀವು ನೋಡ್ಕೋಬೋದು ಆ್ಯಂಡ್ ನೀವಿಲ್ಲಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು. ಇವಾಗ 5 ಲಕ್ಷ ರೂಪಾಯಿ ನೀವು ಲೋನ್ ತೊಗೊಂತೀರ ಅಂತಂದರೆ, ಲೆಟ್ಸ್ ಸಪೋಸ್ ಇವಾಗ 21% ನಿಮ್ಮದು ಪ್ರಾನಮ್ ಇಂಟ್ರೆಸ್ಟ್ ರೇಟ್ ಆಗ್ತಾರೆ ಅಂದ್ಕೊಳ್ಳಿ, ಇದು ವೇರಿ ಆಗುತ್ತೆ ಗೈಸ್, ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ. ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ, 21% ಇಲ್ಲಿ ಪ್ರಾನಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ಕೊಳ್ಳಿ. ಆ್ಯಂಡ್ 36 ತಿಂಗಳಿಗೆ ನೀವು ಏನಾದರೂ ತೊಗೊಂತೀರ ಅಂತಂದರೆ ಟೋಟಲ್ ನೋಡ್ತಾ ಇರ್ಬೋದು ಇಂಟ್ರೆಸ್ಟು, 178,168 ರೂಪಾಯಿ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ಗೆ. ಅಂದರೆ 5 ಲಕ್ಷ ರೂಪಾಯಿಗೆ ಇಷ್ಟು ಪ್ರಿನ್ಸಿಪಲ್ ಅಮೌಂಟ್ಗೆ ಇಷ್ಟು ಆಗುತ್ತೆ, ಓಕೆ ಇಂಟ್ರೆಸ್ಟ್ ರೇಟು. 678,168 ರೂಪಾಯಿ ನೀವು ಇಲ್ಲಿ ಮತ್ತೆ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಎಲ್ರಿಗೂ ಸದ್ಯಕ್ಕೆ ಲೋನ್ ಕೊಡ್ತಾ ಇದೆ, ಯಾರೆಲ್ಲ ಸ್ಯಾಲ್ರಿಡ್ ಪರ್ಸನ್ಸ್ ಇದ್ದಾರೆ ಅವರಿಗೆ. ಸೊ ಈ ಒಂದು ಆ್ಯಪಲ್ಲಿ ಯಾವ ರೀತಿಯಾಗಿ ಲೋನ್ನ ತೊಗೋಬೇಕು ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಬೆಸ್ಟ್ ಇದೆ ಅಪ್ಲಿಕೇಶನು. ಸೊ ಈ ಒಂದು ಆ್ಯಪ್ನ ಅಪ್ಡೇಟ್ ಬಂದಿರೋ ಕಾರಣ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಸಾಲ ಕೊಡ್ತಾ ಇದೆ, ಇನ್ಸ್ಟಂಟಾಗಿ ಕ್ಯಾಶ್ನ ಪ್ರೊವೈಡ್ ಮಾಡುತ್ತೆ ಅಪ್ ಟು 5 ಲಕ್ಷ ರೂಪಾಯಿವರೆಗೆ. ಸೊ ನನಗೆ ಸಿಕ್ಕಿಲ್ಲ, ಯಾಕೆಂದರೆ ನನಗೆ ಇಲ್ಲಿ ನನ್ನ ಒಂದು ಸಿವಿಲ್ ಕಡಿಮೆ ಇದ್ದಿದ್ದರಿಂದ ನನಗೆ ಲೋನ್ ಸಿಗ್ತಾ ಇಲ್ಲ. ಸೊ ಅದ್ರ ಸಲಗೇ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು, 18,838 ರೂಪಾಯಿ ನೀವು ಇಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮಾಡ್ಕೋಬೋದು, 5 ಲಕ್ಷ ರೂಪಾಯಿ ತೊಗೊಂತೀರಾ ಅಂತಂದರೆ. ಓಕೆ, ಸೊ ಯಾವ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ಲೋನ್ ತೊಗೋಬೇಕು ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಆ ಒಂದು ವಿಡಿಯೋನ ನೀವು ನೋಡ್ಕೋಬೋದು, 5 ಬಟನ್ ನಿಮಗೆ ಕೊಟ್ಟಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಇವಾಗ ಇದರ ಒಂದು ಇಂಟ್ರೆಸ್ಟ್ ರೇಟು ಮತ್ತು 10-year ಎಷ್ಟು ಕೊಡ್ತಾ ಇದ್ದಾರೆ ಜೊತೆಗೆ. ಸೊ ಬೇರೆ ಇದರ ಒಂದು ಫೀಚರ್ಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ನಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು 5 ಅಂತ. ಸೊ 5 ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್, ಸೋಷಿಯಲ್ ವರ್ಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ, 4.4 ಸ್ಟಾರ್ ರೇಟಿಂಗ್ ಇದೆ, 378,000 ರೀಚ್ ಇದಾವೆ, 1 ಕೋಟಿಗೂ ಹೆಚ್ಚು ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಗೈಸ್. ಸೊ ಈ ಒಂದು ಅಬೌಟ್ ದಿಸ್ ಆ್ಯಪಲ್ಲಿ ಹೋದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ ಆಗಿ ಬರುತ್ತೆ ಈ ಒಂದು ಆ್ಯಪ್ ಬಗ್ಗೆ. ಸೊ ಇದು ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ, 5,000 ರಿಂದ 5 ಲಕ್ಷ ರೂಪಾಯಿವರೆಗೆ ಲೋನ್ ಅಮೌಂಟ್ ಇರುತ್ತೆ. ಸೊ 2 ನಿಮಿಷದಲ್ಲೇ ಇಲ್ಲಿ ಲೋನ್ನ ಅಪ್ರೂವ್ ಮಾಡಿಬಿಟ್ಟು ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. 10-year ಇಲ್ಲಿ 3 ತಿಂಗಳಿಂದ ಅಪ್ ಟು 36 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಪ್ರೊಸೆಸ್ ಇರುತ್ತೆ, ಮಿನಿಮಮ್ ಪೇಪರ್ ವರ್ಕ್ ಜೊತೆಗೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು ಗೈಸ್. ಆ್ಯಂಡ್ ಯಾವುದೇ ಇಲ್ಲಿ ಕೊಲೆಟ್ರಲ್ ರಿಕ್ವೈರ್ಡ್ ಇರಲ್ಲ ಆ್ಯಂಡ್ ಪ್ರೀ ಕ್ಲೋಸರ್ ಚಾರ್ಜಸ್ ಕೂಡ ಇಲ್ಲಿ ಇರೋದಿಲ್ಲ ಗೈಸ್. ಆ್ಯಂಡ್ 18,000 ಕೋಟಿಗೂ ಹೆಚ್ಚು ಲೋನ್ಸ್ ಆಲ್ರೆಡಿ ಡಿಸ್ಪೋಸ್ ಮಾಡಿದ್ದಾರೆ. ಓಕೆ, ಸೊ 5.7 ಮಿಲಿಯನ್ ಇಲ್ಲಿ ಇನ್ಸ್ಟಂಟ್ ಕ್ಯಾಶ್ ಲೋನ್ಸ್ ಕೂಡ ಡಿಸ್ಪೋಸ್ ಮಾಡಿದ್ದಾರೆ. 21 ಲಕ್ಷಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಕೂಡ ಇವ್ರದ್ದು ಇದ್ದಾರೆ. ಆ್ಯಂಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಬಗ್ಗೆ ಇಲ್ಲಿ ಹೇಳೋದಾದರೆ, 50,000 ರೂಪಾಯಿ ಲೋನ್ ಅಮೌಂಟನ್ನು ನೀವು ತೊಗೊತೀರಾ ಅಂತಂದರೆ ಪ್ರೊಸೆಸಿಂಗ್ ಫೀಸ್ ಇಲ್ಲಿ 2% ಆಗಿದ್ದಾರೆ ಲೋನ್ ಅಮೌಂಟ್ ಮೇಲೆ, 18% GST 1,180 ರೂಪಾಯಿ ಟೋಟಲ್. ಆ್ಯಂಡ್ ಇಲ್ಲಿ ಲೋನ್ ಅಮೌಂಟು 51,180 ರೂಪಾಯಿ ಆ್ಯಂಡ್ ಇಂಟ್ರೆಸ್ಟು 24% ಪರ್ ಆನಮ್ ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದರೆ, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ. ನಂತರ ಇಲ್ಲಿ 10-year 12 ತಿಂಗಳು ಆ್ಯಂಡ್ ನಂತರ ಇಲ್ಲಿ EMI 4,840 ರೂಪಾಯಿ ಆಗುತ್ತೆ. ಆ್ಯಂಡ್ ಟೋಟಲ್ ನೀವು ಎಷ್ಟು ರಿಪೇಮೆಂಟ್ ಮಾಡಿರ್ತೀರಾ ಅಂತಂದರೆ 58,075 ರೂಪಾಯಿ ನೀವು ಇಲ್ಲಿ ಟೋಟಲ್ ರಿಪೇಮೆಂಟನ್ನು ಮಾಡಿರ್ತೀರಾ. ಆ್ಯಂಡ್ 6,895 ರೂಪಾಯಿ ಟೋಟಲ್ ಇಂಟ್ರೆಸ್ಟ್ ನೀವು ಪೇಮೆಂಟನ್ನು ಮಾಡಿರ್ತೀರಾ. ಓಕೆ, ಸೊ ಲೋನ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ 6,895 ರೂಪಾಯಿ ಇಂಟ್ರೆಸ್ಟು ಪ್ಲಸ್ ಇಲ್ಲಿ 1,180 ರೂಪಾಯಿ ಪ್ರೊಸೆಸಿಂಗ್ ಫೀಸು, 8,025 ರೂಪಾಯಿ ಟೋಟಲ್ ಲೋನ್ ಕಾಸ್ಟ್ ಆಗುತ್ತೆ. APR ರೇಂಜ್ ಆ್ಯನುವಲ್ ಪರ್ಸೆಂಟೇಜ್ ರೇಟ್ ಇಲ್ಲಿ 28.58% ಆಗುತ್ತೆ. ಓಕೆ, ಸೊ ಇಷ್ಟಾಗಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದರೆ, ನೀವು ಸ್ಯಾಲ್ರಿಡ್ ಇಂಡಿವಿಜುವಲ್ ಆಗಿರಬೇಕು. ಹೌದು, ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ಗೆ ಮಾತ್ರ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು. ಮಿನಿಮಮ್ ಟೇಕ್ ಹೋಮ್ ಸ್ಯಾಲ್ರಿ ನಿಮ್ಮದು 15,000 ಇರಬೇಕು. ಹೌದು, 15,000 ನಿಮ್ಮದು ಮಂತ್ಲಿ ಇನ್ ಸ್ಯಾಲ್ರಿ ಇತ್ತು ಅಂತಂದರೆ ನೀವಿಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಂಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ, ಇಲ್ಲಾಂತಾರೆ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಬೇರೆ ಆ್ಯಪ್ನ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ, ನೆಕ್ಸ್ಟು ವೇಟ್ ಮಾಡಿ. ಆ್ಯಂಡ್ ಇಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ರಿಕ್ವೈರ್ಡ್ ಇದೆ ಅಂತಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಸ್ಯಾಲ್ರಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು. ಐ ಥಿಂಕ್ 3 ತಿಂಗಳಿದ್ದು ಕೇಳಿದರೆ 3 ತಿಂಗಳಿದ್ದು ಕೊಡಿ, 6 ತಿಂಗಳಿದ್ದು ಕೇಳಿದರೆ 6 ತಿಂಗಳಿದ್ದು ಕೊಡಿ. ಓಕೆನಾ, ಸೊ ಆಲ್ರೆಡಿ ಪ್ರಾಸ್ ತಿಳಿಸ್ಕೊಟ್ಟಿದ್ದೀನಿ, ಸ್ಟೆಪ್ಸ್ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನಮಗೆ ಐಬಾನಲ್ಲಿ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋನ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವೇನಾದರೂ ಡ್ಯೂ ಮಾಡ್ತೀರಾ ಅಂತಂದರೆ ಇಲ್ಲಿ ಪೆನಾಲ್ಟಿ ಆಗ್ತಾರೆ, ಅಂದರೆ ಬೌನ್ಸ್ ಚಾರ್ಜಸ್ ಇರುತ್ತೆ 500 ರೂಪಾಯಿ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ 3% ತೊಗೊತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಇಲ್ಲಿ 2% ಪರ್ ಮಂತ್ ಇರುತ್ತೆ. ಓಕೆನಾ, ಸೊ ಇಲ್ಲಿ APR ರೇಂಜ್ ಬಗ್ಗೆ ಮಾತಾಡೋದಾದರೆ 16.75%ಯಿಂದ ಮ್ಯಾಕ್ಸಿಮಮ್ 74% ವರೆಗೂ ಹೋಗುತ್ತೆ. ಆ್ಯಂಡ್ ಲೇಟ್ ಪೇಮೆಂಟ್ ಚಾರ್ಜಸ್ ಇಲ್ಲಿ 500 ರೂಪಾಯಿ ಅಥವಾ 3% ಆನ್ ಲೋನ್ ಅಮೌಂಟು, ಯಾವ್ದು ಜಾಸ್ತಿ ಇರುತ್ತೆ ನೋಡಿ ಅದನ್ನು ಹಾಕ್ತಾರೆ ಲೇಟ್ ಪೇಮೆಂಟ್ ಚಾರ್ಜಸ್ ಆಗಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಲೋನ ತೊಗೊತೀರಾ ಅಂತಂದರೆ ಲೇಟಾಗಿ ಪೇಮೆಂಟ್ಸನ್ನು ಮಾಡೋಕ್ಕೆ ಹೋಗಬೇಡಿ, ಯಾವತ್ತೂ ಡ್ಯೂ ಡೇಟ್ ಒಳಗಡೆ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್
ನೀವು ಪ್ರೀ ಕ್ಲೋಸ್ ಕೂಡ ಮಾಡ್ಕೋಬೋದು 0 ರುಪೀಸಲ್ಲಿ. ಓಕೆ, ಸೊ ಆ್ಯಂಡ್ ಫೈವ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಂಡ್ ಸೋಷಿಯಲ್ ಬೋರ್ಡ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಲೋನ್ನ ಕೊಡ್ತಾ ಇದೆ, ಆ್ಯಂಡ್ ಇವರ ಆರ್ ಬಿ ಐ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅರ್ಲಿ ಸ್ಯಾಲರಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಇವ್ರದ್ದು ಆರ್ ಬಿ ಐ ಇದೆ ಗೈಸ್. ಓಕೆ, ಇವ್ರದೇ ಇದು, ಮೊದಲು ಇದು ಅರ್ಲಿ ಆ್ಯಪ್ ಇತ್ತು, ಇವಾಗ ಇದನ್ನು ಅರ್ಲಿ ಸ್ಯಾಲರಿ ಆ್ಯಪ್ನ ಇವಾಗ ಈ ರೀತಿಯಾಗಿ ಮಾಡಿದರೆ 5 ಅಂತ. ಓಕೆ, ಸೊ 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಗೈಸ್. ಸೊ ಜಸ್ಟ್ ನೀವು ಅಪ್ಲೈ ಮಾಡ್ಕೋಬೋದು. ಇವರ ಒಂದು ಎನ್ ಬಿ ಎಫ್ ಸಿಸ್ ಬಗ್ಗೆ ಮಾತಾಡೋದಾದ್ರೆ ಇನ್ಕ್ರೆಡ್ ಇದೆ, ನಂತರ ನಾರ್ತನ್ ಆರ್ಕ್ ಇದೆ, ಎಸ್ ಟಿ ಬಿ ಫೈನಾನ್ಸ್ ಇದೆ, ನಂತರ ವೃತ್ತಿ ಇದೆ, ಕೆ ಸಿ ಸಿಜನ್ ಫೈನಾನ್ಸ್ ಇದೆ, ಪಿರಾಮಲ್ ಇದೆ, ನಂತರ ಇಲ್ಲಿ ಚೋಳಮಂಡಲಂ ಇದೆ. ಸೊ ಎಲ್ಲ ಕಂಪ್ನಿಗಳು ಸೇರ್ಕೊಂಬಿಟ್ಟು ಇಲ್ಲಿ ಲೋನ್ನ ಕೊಡ್ತಾ ಇದೆ. ಸೊ ಇವ್ರಿಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಯಾ ಗೈಸ್, ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನು 5. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತು ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.